ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ಇವತ್ತು ರಾಮನವಮಿ ದಿವಸ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನಿಲ್ಲಿ ಹಾಲು ಸೋರೆಕಾಯಿ ಪಾಯಸ ಮಾಡ್ತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗೆಯೇ ಸೆಕೆ ಕಾಲಕ್ಕೆ ದೇಹಕ್ಕೆ ತಂಪನ್ನು ನೀಡುವಂಥದ್ದು. ನೈವೇದ್ಯಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಹಾಗೆ ತಮ್ಮ ತಮ್ಮನ ಮಿಸಸ್ ಮತ್ತು ತಮ್ಮನ ಮಗಳು ಮಾನ್ಯಪುಟಿ ಕೂಡ ಬಂದಿದ್ದಾರೆ. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಸೇರಿದಾಗ ಹಬ್ಬ ಮಾಡೋದಕ್ಕೆ ತುಂಬ ಖುಷಿ ಕೊಡುತ್ತೆ ಅಲ್ವಾ? ಹಾಗೆ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಮಕ್ಕಳೇ ಮನೆಯಲ್ಲಿ ಯಾವ ರೀತಿ ಮೇಕಪ್ ಮಾಡ್ಕೋಬೋದು ಅನ್ನೋದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇದೆಲ್ಲ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಇವಾಗ ಇಲ್ಲಿ ಸೋರೆಕಾಯಿ ಪಾಯಸ ರೆಡಿಯಾಗಿದೆ. ನಾನು ಸ್ವಲ್ಪ ಈ ರೀತಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬಾಯಿಗೆ ಸಿಗ್ತಾ ಇದ್ರೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನ ಹೇಗೆ ಮಾಡ್ತೀನಿ ಅನ್ನೋದನ್ನು ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡ್ತೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದವರು ಚೆಕ್ ಮಾಡ್ಕೋಬಹುದು. ಮದುವೆ ಮನೆ ಹೋದ ಹತ್ತು ಲಾಡು ತಿಂದ ಮತ್ತು ಬೇಕು ಅಂದ ಬಾಯ್ ಮುಚ್ಚ ಅಪ್ಪ ದೊಣ್ಣೆ ತಂದ ಆರು ಶ್ರೀ ಯಾವ ತರ ಹೇರ್ ಸ್ಟೈಲ್ ಮಾಡ್ತಿದ್ದಾಳೆ ಅನ್ನೋದನ್ನ ನಿಮ್ಗೂ ಕೂಡ ತೋರಿಸಿ ಅಂತ ಹೇಳ್ತಾ ಇದ್ಲು. ಅದಕ್ಕೋಸ್ಕರ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಆರುಷಿ ಯಾವ ತರ ಹೇರ್ ಸ್ಟೈಲ್ ಮಾಡ್ಕೋತಿದ್ದಾಳೆ ಅಂತೇಳಿ. ನಾಳೆ ಅವಳ ಬರ್ಡೇ ಇದೆ, ಅದಕ್ಕೋಸ್ಕರ ಇವತ್ತು ಸ್ಕೂಲಿಗೆ ಚಾಕ್ಲೇಟ್ ಕೊಡೋದಕ್ಕೆ ಹೋಗ್ತಾ ಇದ್ದಾಳೆ. ಇವತ್ತು ಅವಳಿಗೆ ಲಾಸ್ಟ್ ಎಕ್ಸಾಮ್ ಇರೋದು, ನಾಳೆಯಿಂದ ರಜಾ ಅವಳಿಗೆ ಸ್ಕೂಲಿಲ್ಲ. ಅದಕ್ಕೆ ಇವತ್ತೇ ಫ್ರೆಂಡ್ಸಿಗೆಲ್ಲ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ಲು. ಅದಕ್ಕಾಗಿ ರೆಡಿಯಾಗಿ ಹೋಗ್ತಾ ಇದ್ದಾಳೆ. ಹಾಗೆ ಅವಳು ಕುಮಾರ್ ಮಾವ ಕೊಡಿಸಿದಂಥ ಡ್ರೆಸ್ ಹಾಕ್ಕೊಂಡಿದ್ದಾಳೆ. ಅವಳು ತುಂಬ ಥರ ಹೇರ್ ಸ್ಟೈಲ್ ಮಾಡ್ತಾಳೆ ನೋಡಿ. ಅವಳೇ ರೆಡಿ ಆಗ್ತೆ ಅಂತ ಹೇಳ್ತಾ ಇದ್ಲು ಅಷ್ಟೇ. ನಾನೇ ರೆಡಿ ಆಗ್ತೀನಿ, ವಿಡಿಯೋ ಮಾಡಮ್ಮ ಅಂತ ಹೇಳ್ತಾ ಇದ್ಲು. ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಮಕ್ಕಳೇ ಈ ರೀತಿಯೆಲ್ಲ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಂಬಿಟ್ಟು ರೆಡಿಯಾಗಿ ಹೋಗೋದು ನೋಡೋದಕ್ಕೆ ತುಂಬ ಖುಷಿ ಕೊಡುತ್ತೆ ಅಲ್ವಾ? ತುಂಬ ಮುದ್ದು ಮುದ್ದಾಗಿರುತ್ತೆ. ಇನ್ನು ಎರಡನೇ ಕ್ಲಾಸ್ ಅವಳು, ಈಗಲೇ ಅವಳು ತುಂಬ ರೀತಿಯ ಹೇರ್ ಸ್ಟೈಲ್ನ ಮಾಡ್ತಾಳೆ. ಇದೆಲ್ಲ ಅವಳು ಕಲ್ತಿದ್ದು ಯೂಟ್ಯೂಬಿಂದನೇ. ಯೂಟ್ಯೂಬಲ್ಲಿ ಅವಳು ಜಾಸ್ತಿ ಹೇರ್ ಸ್ಟೈಲ್, ಮೇಕಪ್ ಈ ಥರ ನೋಡ್ತಾಳೆ. ಹಾಗೆಯೇ ಕೆಲವೊಂದಿಷ್ಟು ರೆಸಿಪಿ ಕೂಡ ನೋಡ್ತಾ ಇರ್ತಾಳೆ. ಅಮ್ಮ ನಾನು ಮಾಡ್ತೀನಿ ಅಂತಾಳೆ, ನಾನಾದರೆ ಕಿಚನಿಗೆ ಬಿಡಲ್ಲ, ಸ್ವಲ್ಪ ಭಯ ನನಗೆ. ಆದರೂ ಕೆಲವೊಂದನ್ನು ಮಾಡ್ತಾಳೆ ಅವಳು, ಅದನ್ನು ಕೂಡ ಮುಂದೆ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಮಕ್ಕಳು ಈ ರೀತಿಯಾಗಿ ಇಂಡಿಪೆಂಡೆಂಟಾಗಿ ರೆಡಿ ಆದರೆ ನಮಗೂ ಕೂಡ ಖುಷಿನೇ. ಎಲ್ಲದಕ್ಕೂ ಅಮ್ಮನ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಅವರೇ ರೆಡಿ ಆಗೋದು ತುಂಬ ಒಳ್ಳೆಯದು. ನೋಡಿ ಆ ಕಡೆ ರಬ್ಬರ್ ಹಾಕಿದ್ದಾಳಲ್ವಾ, ಅಲ್ಲಿ ಕರೆಕ್ಟಾಗಿ ಬರಬೇಕಂತ ನೋಡ್ಕೊಂಬಿಟ್ಟು ಎರಡೂ ಸೈಡಲ್ಲೂ ನೋಡಿಕೊಂಡು ಹಾಕ್ಕೊಡ್ತಾ ಇದ್ದಾಳೆ. ಜಡೆ ಒಂದೇ ಸೈಜಲ್ಲಿ ಬರಬೇಕು, ಆ ಕಡೆ ಈ ಕಡೆ ಎರಡೂ ಕಡೆ, ಒಂದು ಕಡೆ ಸ್ವಲ್ಪ ಜಾಸ್ತಿ, ಇನ್ನೊಂದು ಕಡೆ ಸ್ವಲ್ಪ ಕಡಿಮೆ, ಕೂದಲೇ ಬಿಡಬಾರ್ದು ಕೆಳಗಡೆ ಅಂತೇಳ್ಬಿಟ್ಟು ಕರೆಕ್ಟಾಗಿ ಅಳತೆ ಮಾಡಿ ನೋಡಿ ರಬ್ಬರ್ ಹಾಕ್ತಾ ಇದ್ದಾಳೆ ಇಲ್ಲಿ. ಇವಳಿಗೆ ಮೇಕಪ್ ಮಾಡ್ಕೊಳ್ಳೋದು ಹಾಗೆ ಬೇರೆಯವ್ರಿಗೆ ಮಾಡೋದು ಅಂದರೂ ಕೂಡ ತುಂಬ ಇಷ್ಟ. ನನಗೂ ಕೂಡ ಹೇರ್ ಸ್ಟೈಲ್ ಮಾಡ್ತಾಳೆ, ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದಾಳೆ ಅಂತೇಳಿ ಎರಡೂ ಸೈಡಲ್ಲಿ ಈ ರೀತಿ ಜಡೆ ಹೆಣ್ಕೊಂಬಿಟ್ಟು ಹಿಂದ್ಗಡೆ ಹಾಕಿ ಕ್ಲಿಪ್ ಹಾಕ್ಕೊಂಡಿದ್ದಾಳೆ. ಹಾಗೆ ಕೂದಲು ಬಿಟ್ಕೊಂಡಿದ್ದಾಳೆ,
ಈ ಸೈಡ್ ತಿನ್ನು ಅಲ್ಲಿ ಇತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಈಗ ಮೇಕಪ್ ಮಾಡ್ಕೊಳ್ತಾಳಂತೆ, ಅದನ್ನು ಕೂಡ ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ತೀನಿ. ಹರ್ಷ ಈಗ ಎಂತ ಮಾಡ್ತಾ ಇದೆ? ಫಸ್ಟ್ ಕ್ಲೀನ್ ಆಗಿ ಫೇಸ್ ಮಾಸ್ಕ್ ವಾಶ್ ಮಾಡ್ಕೊಂಡು ಬಂದೆ. ಇವಾಗ ಮೇಕಪ್ ಮಾಡ್ಕೊತ್ತ್ಯಾ? ಹಾ, ಫಸ್ಟ್ ಪೌಡರ್. ಅವಳಿಲ್ಲಿ ಮಕ್ಕಳದ್ದು ತಗೊಂಡಿರೋದು ಹಿಮಾಲಯ ಬೇಬಿ ಪೌಡರ್. ನನಗೆ ಇದು ಸ್ಮೆಲ್ ತುಂಬಾ ಇಷ್ಟ. ಇವಳಿಗೆ ರೆಡಿ ಆಗೋದಂದ್ರೆ ತುಂಬಾ ಇಷ್ಟ. ದಿನ ಮನೆಯಲ್ಲಿ ಹೆಚ್ಚಾಗಿ ರೆಡಿ ಆಗ್ತಾ ಇರ್ತಾಳೆ ಅವಳು ಸ್ಕೂಲಿಂದ ಬಂದ ಮೇಲೆ ಇವ್ನಿಂಗ್ ಟೈಮಲ್ಲಿ. ಅವಳು ಇದೆಲ್ಲ ಕಲ್ತಿರೋದು ಯೂಟ್ಯೂಬಿಂದನೇ. ಮಕ್ಕಳಿಗೆ ಮೊಬೈಲ್ನ ಜಾಸ್ತಿ ಕೊಡಬಾರ್ದು, ಆದರೆ ಒಂದು ಅರ್ಧ ಗಂಟೆ ಕೊಡ್ತೀನಿ. ಕೊಟ್ಟಾಗ ಅವಳ ಜೊತೆಗೆ ನಾನು ಕೂಡ ಕೂತಿರ್ತೀನಿ. ಯಾಕೆಂದರೆ ಮೊಬೈಲಲ್ಲಿ ಮಕ್ಕಳು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಥರನೂ ಬರುತ್ತೆ. ನಾವು ಯಾವ ರೀತಿ ಇದನ್ನು ಅವರು ನೋಡ್ತಾರೆ ಅನ್ನೋದನ್ನು ಗಮನದಲ್ಲಿಟ್ಟು ನೋಡ್ತಾ ಇರಬೇಕಾಗತ್ತೆ. ಬೇಡದಿರೋದು ಸಿಗತ್ತೆ, ಬೇಕಾಗಿರೋದು ಸಿಗತ್ತೆ, ಎಲ್ಲ ಥರನೂ ಇರುತ್ತೆ. ನಾವು ಯಾವ ರೀತಿನ ಆಯ್ಕೆ ಮಾಡ್ಕೋತೀವಿ ಅನ್ನೋದು ತುಂಬ ಮುಖ್ಯ. ಇವಾಗ ಮೊಬೈಲಲ್ಲೇ ಯೂಟ್ಯೂಬಿಂದ ಗೂಗಲಿಂದ ಎಷ್ಟೋ ತಿಳ್ಕೊಬೋದು, ಎಷ್ಟೋ ಕಲಿಬೋದು, ಆದರೆ ನಾವು ಬಳಸೋ ರೀತಿ ಮಾತ್ರ ಕರೆಕ್ಟಾಗಿರಬೇಕು. ಈಗ ನಾನು ಎಲ್ಲೋ ಮತ್ತು ಆರೆಂಜ್ ಮಿಕ್ಸ್ ಹಾಕೋತಾ ಇದ್ದೀನಿ. ಎಲ್ಲೋ ಮತ್ತು ಆರೆಂಜ್ ಹಾಕೊಂಡ್ರೆ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿರೋ ಕಲರ್ ಬರುತ್ತೆ. ಈ ಕಡೆ ಸ್ವಲ್ಪ ಫಸ್ಟ್ ಎಲ್ಲ ಹಾಕೋತೀನಿ. ನೆಕ್ಸ್ಟ್ ಆರೆಂಜ್ ಕಲರ್ ಬ್ಲಶ್ ಹಾಕೋತೀನಿ. ಪುಟ್ಟ ಮಕ್ಕಳ ಈ ರೀತಿ ರೆಡಿ ಆಗೋದು ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಅಲ್ವಾ? ಲಿಪ್ಸ್ಟಿಕ್ ಹಚ್ಕೋತೀನಿ, ಲಿಕ್ವಿಡ್ ಲಿಪ್ಸ್ಟಿಕ್. ಇದು ಕುಮಾರ್ ನಾವು ಕೊಡಿಸಿ ಡ್ರೆಸ್ ಹೇಗಿದೆ ನೋಡಿ, ಇದೆಲ್ಲ ಹಿಂಗೆ ಬಫಿ ಬಫಿ ಆಗಿ ಹಿಂಗೆಲ್ಲ ಇದೆ. ತುಂಬ ಇಷ್ಟ ಆಯ್ತು. ಫ್ಲವರ್ಸ್ ಎಲ್ಲ ಇದೆ. ನನ್ನ ಹೇರ್ ಸ್ಟೈಲ್ ಮತ್ತೆ ಮೇಕಪ್ ಹೇಗಿದೆ?
ತಿಂಡಿ ತಿಂದು ರೆಡಿಯಾಗಿ ಸ್ಕೂಲಿಗೆ ಹೊರಟ್ಲು. ಆ ಋಷಿ ಬೆಳಿಗ್ಗೆ 7:30 ಆಗ್ತಾ ಇದೆ. ಅವಳಿಗೆ ತುಂಬ ಬೇಜಾರು, ಯಾಕೆಂದರೆ ಈ ವರ್ಷದ ಕೊನೆಯ ದಿನ, ಹಾಗೆಯೇ ಬಸ್ಸಲ್ಲಿ ಹೋಗೋದು ಕೂಡ ಕೊನೆಯ ದಿನ. ನೆಕ್ಸ್ಟ್ ಇಯರಿಂದ ಟೈಮಿಂಗ್ ಚೇಂಜ್ ಆಗುತ್ತೆ, ಬಸ್ ಕೂಡ ಚೇಂಜ್ ಆಗುತ್ತೆ. ಡ್ರೈವರ್ ಅಂಕಲ್, ಆಯಮ್ಮ, ಆಂಟಿ ಎಲ್ಲರೂ ತುಂಬ ಪ್ರೀತಿ ಮಾಡ್ಕೊಳ್ಳೋರು, ಕಂಡಕ್ಟರ್ ಎಲ್ಲ. ಆದರೆ ನೆಕ್ಸ್ಟ್ ಇಯರಿಂದ ಅವ್ರು ಸಿಗಲ್ಲ ಅಂತೇಳಿ ಬೇಜಾರು ಮಾಡ್ಕೊಳ್ತಾ ಇದ್ಲು. ಅವರು ಕೂಡ ಹೇಳ್ತಾ ಇದ್ರು, ನಾವು ಮಕ್ಕಳನ್ನ ತುಂಬ ಮಿಸ್ ಮಾಡ್ಕೋತೀವಿ ಅಂತೇಳಿ.